ಮುರುಘಾ ಮಠದಲ್ಲಿ ಸಂಚಾರಕ್ಕೆ ಶ್ರೀಗಳು ಸ್ಕೈವಾಕ್ ಬಳಸ್ತಾ ಇದ್ರು. ಸ್ಕೈವಾಕ್ನಲ್ಲಿ ಹೆಚ್ಚಾಗಿ ಓಡಾಡ್ತಾ ಇದ್ರು ಶ್ರೀಗಳು. ಮಠದಿಂದ ಹಾಸ್ಟೆಲ್ ಸಂಶೋಧನಾ ಕೇಂದ್ರಕ್ಕೆ ಸ್ಕೈವಾಕ್ ಅನ್ನು ಬಳಕೆ ಮಾಡಲಾಗ್ತಾ ಇತ್ತು. ಅನುಭವ ಮಂಟಪ ಕಚೇರಿ ಗದ್ದುಗೆಗೆ ತೆರಳುವುದಕ್ಕೆ ಸ್ಕೈವಾಕ್ ಅನ್ನು ಬಳಸ್ತಾ ಇದ್ರು ಶ್ರೀಗಳು. ಎಲ್ಲಾ ಕಡೆ ಓಡಾಟವನ್ನ ಮಾಡೋದಕ್ಕೆ ಶ್ರೀಗಳು ಸ್ಕೈವಾಕ್ ಅನ್ನ ಬಳಕೆ ಮಾಡ್ತಾ ಇದ್ರು. ಮುರುಘಾ ಮಠದಲ್ಲಿ ಶ್ರೀಗಳು ಓಡಾಡ್ತಾ ಇದ್ದದ್ದು ಸ್ಕೈವಾಕ್ನಲ್ಲಿ. ಮಠದೊಳಗಿಂದ ಬೇರೆ ಸ್ಥಳಕ್ಕೆ ಹೋಗಬೇಕು ಅಂತ ಇದ್ರೆ ಈ ಸ್ಕೈವಾಕ್ಗಳನ್ನ ಬಳಕೆ ಮಾಡ್ತಾ ಇದ್ರು ಮುರುಘಾ ಶ್ರೀಗಳು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಠದಿಂದ ಪ್ರತ್ಯಕ್ಷ ವರದಿಯನ್ನ ನೀಡ್ತಾ ಇದ್ದೇವೆ. ಮಠದಿಂದ ಹಾಸ್ಟೆಲ್ ಸಂಶೋಧನಾ ಕೇಂದ್ರಕ್ಕೆ ತೆರಳುವುದಕ್ಕೆ, ಇನ್ನು ಅನುಭವ ಮಂಟಪ ಕಚೇರಿ ಗದ್ದುಗೆಗೆ ತೆರಳುವುದಕ್ಕೆ, ಎಲ್ಲಾ ಕಡೆ ಓಡಾಟವನ್ನ ಮಾಡುವುದಕ್ಕೆ ಶ್ರೀಗಳು ಸ್ಕೈವಾಕ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. ಪೋಕ್ಸೋ ಪ್ರಕರಣದಲ್ಲಿ ಆರೋಪಿಯಾಗಿರುವ ಮುರುಘಾ ಶ್ರೀಗಳನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಥಳ ಮಾಜರಿಗೆ ಕರ್ಕೊಂಡು ಬರ್ತಾರೆ. ಸ್ಥಳ ಮಾಜರಿಗೆ ಕರ್ಕೊಂಡು ಬಂದಾಗ ನಾವು ನೋಡ್ತಾ ಇರ್ಬೋದು, ಇದು ಮುರುಘಾ ಮಠದ ಒಂದು ಅಲ್ಲಮಪ್ರಭು ಸಂಶೋಧನಾ ಕೇಂದ್ರದಿಂದ ಅವರ ಕಚೇರಿಗಿರುವಂತಹ ಒಂದು ದೂರ. ಅಂದರೆ ಸ್ವಾಮೀಜಿಗಳು ಯಾವಾಗಲೂ ಸ್ಕೈವಾಕನ್ನೇ ಬಳಸ್ತಾ ಇದ್ರು. ಇಡೀ ಮಠದ ಆವರಣದಲ್ಲಿ ಅವರು ಸ್ಕೈವಾಕ್ನಲ್ಲೇ ಓಡಾಡ್ತಾ ಇದ್ರು. ಇದು ಅಂದರೆ ಅಲ್ಲಮಪ್ರಭು ಸಂಶೋಧನಾ ಕೇಂದ್ರ ಮತ್ತು ಅವರ ಕಚೇರಿಗಿರುವಂಥ ಸ್ಕೈವಾಕು. ಇಲ್ಲಿಂದ ಅಂದರೆ ಸ್ವಲ್ಪ ದೂರದಲ್ಲಿ ಅಕ್ಕಮಹದಿ ವಾಸ್ತಲ್ ಬರುತ್ತೆ, ನಾವು ನೋಡ್ಬೋದಂದರೆ ಅಕ್ಕಮಹದಿ ವಾಸ್ತಲ್ ಇದು. ಸ್ಕೈವಾಕ್ಗಳಲ್ಲಿ ಎಲ್ಲ ಕಡೆಯೂ ಸಹ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿದ್ದರು, ಮತ್ತು ಪ್ರತಿಯೊಂದು ಕಡೆಯೂ ಸಹ CCTV ಇದೆ. ಮತ್ತು ಸ್ವಾಮೀಜಿಯವರು ಅವರ ಕಚೇರಿಯಿಂದ ಮತ್ತು ಹಿಂದೆ ಅನುಭವ ಮಂಟಪದ ಒಂದು ಕಾರ್ಯಕ್ರಮದ ಹಾಲ್ ಇದೆ, ಆ ಕಾರ್ಯಕ್ರಮದ ಹಾಲ್ಗೂ ಸಹ ಅವರು ಸ್ಕೈವಾಕ್ ಮುಖಾಂತರನೇ ಹೋಗ್ತಾಯಿದ್ರು. ನಾವು ನೋಡ್ತಾ ಇರ್ಬೋದು ಅಂದರೆ ಇದು ಸ್ವಾಮೀಜಿಯ ಕಚೇರಿ ಸುತ್ತಮುತ್ತ ಇರುವಂಥ ಒಂದು ಸ್ಕೈವಾಕ್ ಇದು. ಅಂದರೆ ಅವ್ರ ಕಚೇರಿಯಿಂದ ಅನುಭವ ಅಲ್ಲಮ ಸಂಶೋಧನಾ ಕೇಂದ್ರಕ್ಕೆ ಒಂದು ಮಾರ್ಗ, ಮತ್ತೊಂದು ಅನುಭವ ಮಂಟಪಕ್ಕೆ ಒಂದು ಮಾರ್ಗ, ಮತ್ತೊಂದು ಅವರ ಕಚೇರಿ ಇನ್ನೊಂದು ಕಡೆ ಒಂದು ಗದ್ದಿಗೆ ಹಾಲಿದೆ, ಅಂದರೆ ಗದ್ದಿಗೆ ಸ್ಥಳ ಇದೆ, ಆ ಗದ್ದಿಗೆಗೂ ಸಹ ಸ್ಕೈವಾಕ್ ಮುಖಾಂತರನೇ ಬಳಸ್ತಾ ಇದ್ರು. ಅಂದರೆ ಸ್ವಾಮೀಜಿಯವರು ಮಠದಲ್ಲಿದ್ದಾಗ ಅವರು ಯಾವುದೇ ರೀತಿ ನೆಲದ ಮೇಲೆ ನಡೀತಾ ಇರಲ್ಲ, ಥ್ರೂ ಎಲ್ಲ ಸ್ಕೈವಾಕ್ ಮುಖಾಂತರನೇ ಅವರು ಓಡಾಟವನ್ನು ನಡೆಸ್ತಿದ್ರು ಅನ್ನೋದು ನಮಗೆ ಇದನ್ನು ಸ್ಪಷ್ಟ ಆಗುತ್ತೆ. ಅಂದರೆ ಬಾಲಕಿಯರ ಹಾಸ್ಟೆಲ್ಗೂ ಅವರ ಕಚೇರಿಗೂ ಒಂದು 200 ಮೀಟ್ರ್ ದೂರ ಇದೆ. ಆ 200 ಮೀಟ್ರ್ ದೂರಗಳನ್ನು ಬಳಸ್ಕೊಂಡು ಸ್ಕೈವಾಕ್ಗಳ ಮುಖಾಂತರ ಅವರು ಭೇಟಿಯನ್ನು ಕೊಡ್ತಿದ್ರು ಅನ್ನೋದು ನಮಗೆ ಅವರ ಹೇಳಿಕೆಗಳಿಂದ ಸ್ಪಷ್ಟ ಆಗಿದೆ. ಈಗಾಗಲೇ ಪೊಲೀಸರು ಸ್ಥಳ ಮಾದರಿಗೆ ಕರ್ಕೊಂಡು ಬಂದ ನಂತರ ಈಗ ಬಾಲಕಿಯರ ಹಾಸ್ಟೆಲ್ನಿಂದ CCTV ಏನು ದೃಶ್ಯಾವಳಿಗಳಿದ್ದಾವೆ, ಆ CCTV ದೃಶ್ಯಾವಳಿಗೂ ಸಹ ಸಾಕ್ಷ್ಯವನ್ನು ಸಂಗ್ರಹಿಸ್ತಾರೆ. ಪೊಲೀಸ್ ಏನು ತನಿಖಾ ದಳ ಇದೆ, ತನಿಖಾ ದಳ ಸಂಪೂರ್ಣವಾಗಿ ಆ ಕೊಠಡಿಗೆಯನ್ನು ತೆರೆಗಿಬಿಟ್ಟು ಎಲ್ಲವೂ ಸಮಗ್ರ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ವರದ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.